ಗಡಿ ಭಾಗವೆಂದೇ ಪ್ರತ್ಯೇಕವಾಗಿರುವಂತಹ ಖಾನಾಪುರ ತಾಲೂಕಿನಲ್ಲಿ ಲಿಂಗನಮಠ ಗ್ರಾಮ ಪಂಚಾಯತಿಯ ಲಿಂಗನಮಠ ಗ್ರಾಮದಲ್ಲಿ ಕನ್ನಡ ಶಾಲೆಯ ಆಸ್ತಿಯನ್ನು ಹಾಳು ಮಾಡುತ್ತಿದ್ದಾರೆ. ಕಾರಣ 170 ಇದ್ದಂಥ ಜನಸಂಖ್ಯೆ ಇದ್ದಂಥ ಮಕ್ಕಳಿಗೆ ಶಾಲೆಯನ್ನು ಡೆಮಾಲಿಸ್ ಮಾಡಿ ಈವರೆಗೆ ಶಾಲೆ ಕೊಠಡಿಗಳನ್ನು ಕಟ್ಟಿರುವುದಿಲ್ಲ. ಈಗ 3 ಕೊಠಡಿಗಳನ್ನು ಡೆಮಾಲಿಸ್ ಮಾಡಿದರೂ ಕೂಡ 3 ವರ್ಷ ಅವಧಿ ಕಳೆದರೂ ಕೂಡ ಇಲ್ಲಿವರೆಗೆ ಕನ್ನಡ ಶಾಲೆಯನ್ನು ಕಟ್ಟಲು ಮಂಜೂರು ಮಾಡಿರೋದಿಲ್ಲ. ಕಾರಣ ನಾವು ಕನ್ನಡ ಶಾಲೆ ಉಳಿಯಲಿಗಾಗಿ ಇವತ್ತಿನಿಂದ ಅನಿರ್ದಿಷ್ಟ ಅವಧಿಯವರೆಗೆ ನಾವು ಹೋರಾಟವನ್ನು ಮಾಡಬೇಕಂತ ನಮ್ಮೂರಿನ ಗ್ರಾಮಸ್ಥರು ಹಾಗೂ ನಮ್ಮ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ನಮ್ಮ ಒಂದು ಕನ್ನಡ ಶಾಲೆಗೆ ಉಳಿಸಲು ಕೂಡ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಈ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಅವರಿಗೆ ನಾವು ಈ ನಮ್ಮ ಊರಿನ ಗ್ರಾಮಸ್ಥರ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿದೆವು. ಮತ್ತೆ ನಮ್ಮ ಶಾಲೆ ಎಷ್ಟು ಮಾತಾಡೋಣ ನಮ್ಮ ಕನ್ನಡ ಶಾಲೆ ಮಂಟ ಊರದ ವಿಷಯವನ್ನು ಯಾವುದೂ ಕೂಡ ನಾವು ಚರ್ಚೆಗೆ ಹೋಗೋದಿಲ್ಲ. ಕಾರಣ ನಮ್ಮ ಊರಿನ ಆಸ್ತಿ ಮತ್ತೊಬ್ಬರ ಪಾಲಿಗೆ ಹೋಗ್ತಾ ಇದೆ. ಆ ಶಾಲೆ ಆಸ್ತಿಯನ್ನು ಉಳಿಬೇಕಾಗಿ ನಾವು ಹೋರಾಟ. ಕಾರಣ ನಮ್ಮ ಮುಂದಿನ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಮ್ಮ ಕನ್ನಡ ಶಾಲೆಯ ಕೊಠಡಿಗಳು ಕೂಡ ಇಲ್ಲದಂತಹ ಒಂದು ಸಂದರ್ಭ ಅಲ್ಲಿಯೇ ಒಂದು ವಿರೋಧಮುಖಿಗೆ ಅಲ್ಲಿ ಅನಿವಾರ್ಯವಾಗೈತಿ. ದಯವಿಟ್ಟು ಇಲ್ಲಿ ಬಂದು ಜಿಲ್ಲಾಧಿಕಾರಿಗಳು ಆ ಸ್ಥಾನಕ್ಕೆ ಬಂದು ಅಲ್ಲಿಯ ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ನಮ್ಮ ಕನ್ನಡ ಶಾಲೆಯನ್ನು ಉಳಿಸುವುದಕ್ಕೆ ತಾವು ಸ್ಪಂದಿಸ್ತೀರಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಾಂತೇಶ್ ಸಂಗೊಳ್ಳಿ, ಗ್ರಾಮ ಲಿಂಗನಮಠ, ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆ.